ಕೈಲಾಗದವನು ಎದುರಿಗೆ ಬರೋಂಥ ಪೈಲ್ವಾನಿಗೆ ನೋಡು ನಾನು ಎದ್ರೆ ಒದ್ದು ಬಿಡ್ತೀನಿ ನೋಡು ಅಂತಾನೆ. ಅವನು ಎದ್ದಾಳಲ್ಲ ಒದೆಯೋಕ್ಕಾಗಲ್ಲ. ಇಡೀ ದೇಶದಲ್ಲಿ ಒಂದು ರೀತಿಯ ಭಾರತಾಂಬೆಯ ಆಶೀರ್ವಾದ ತಗೊಂಡು ಪ್ರತಿ ಹಳ್ಳಿನಲ್ಲೂ ಕೂಡ ಆರ್ ಎಸ್ ಎಸ್ನ ಸ್ವಯಂ ಸೇವಕರು ಜಾಗೃತವಾಗಿ ಭಾರತ್ ಮಾತಾಕ್ಕೆ ಜಯ ಅಂತ ಘೋಷಣೆಗಳು ಕೂಕೊಂಡು ಹೊರಟಿರೋದು ಪಾಪ ಈ ಕಾಂಗ್ರೆಸ್ನವರಿಗೆ ತಡ್ಕೊಳಕ್ಕಾಗ್ತಿಲ್ಲ. ಅಲ್ಲೊಬ್ಬರಿಗೆ ಇಲ್ಲೊಬ್ಬರಿಗೆ ನೋಡಿ ಹೇಳ್ತಾ, ಅದಕ್ಕೆ ಹೇಳ್ತೀನಿ ನಾನು, ಇಬ್ಬರೇ ಇಬ್ಬರು ಹೇಳ್ತಾ ಇರೋದು ಆರ್ ಎಸ್ ಎಸ್ನ ಬಗ್ಗೆ. ಒಂದು ಮಾನ್ಯ ಸಿದ್ದರಾಮಯ್ಯನವರು, ಇನ್ನೊಂದು ಸಿ ಎಂ ಇಬ್ರಾಹಿಂನವರು. ಯಾಕೆ ಮುಸಲ್ಮಾನರು ಓಡಬೇಕು? ಅವ್ರು ಬೀಗರು ಇಬ್ಬರೂ. ಅವರಿಬ್ಬರು ಮಾತ್ರ ಆರ್ ಎಸ್ ಎಸ್ ಬಗ್ಗೆ ಹೇಳ್ತಾರೆ, ಮತ್ತು ಈ ಪಿ ಎಫ್ ಐನ ಬ್ಯಾನ್ ಮಾಡಿದ್ದನ್ನು ಕೂಡ ತಪ್ಪು ಅಂತ ಜೋರು ಜೋರಾಗಿ ಹೇಳ್ತಾ ಇದ್ದಾರೆ. ಹಿಂದೂ ಓಟ್ ಬೇಡ ಅವ್ರಿಗೆ, ಸ್ಪಷ್ಟವಾಗಿ ಹೇಳ್ಬಿಡ್ಲಿ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರು, ಆಮೇಲೆ ಇಬ್ರಾಹಿಂ ಅವರು ಎಲ್ಲರೂ ಹೇಳ್ಬಿಡ್ಲಿ, ನಮ್ಮ ಹಿಂದೂಗಳು ಓಟ್ ಬೇಡ, ಮುಸಲ್ಮಾನ ಓಟಲ್ಲೇ ನಾವು ಚುನಾವಣೆ ಮಾಡ್ತೀವಿ. ರಾಷ್ಟ್ರಭಕ್ತ ಮುಸಲ್ಮಾನರು ಇವತ್ತು ಭಾರತೀಯ ಜನತಾ ಪಾರ್ಟಿ ಜೊತೆಗಿದ್ದಾರೆ ರೀ, ಇದು ಗೊತ್ತು ಅವರಿಗೆ. ಹಾಗಾಗಿ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ, ಬಾಯಿ ಬಂದಂಗೆ ಒದರುತ್ತಿದ್ದಾರೆ. ನಮ್ಮ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಎಷ್ಟು ಸಾಧು ಅಂತ ಇಡೀ ಕರ್ನಾಟಕ ರಾಜ್ಯ ಜನಕ್ಕೆ ಗೊತ್ತು. ಅವರಷ್ಟಿಗೆ ಅವರು ಇಡೀ ರಾಜ್ಯವನ್ನು ಸುತ್ತಾ ಇದ್ದಾರೆ, ಪಕ್ಷ ಸಂಘಟನೆ ಮಾಡ್ತಿದ್ದಾರೆ. ಅವ್ರನ್ನ ವಿದೂಷಕ ಅಂತಾರಲ್ಲ, ಇವರು ಸಿದ್ದರಾಮಯ್ಯ ಏನಂತ ಕರಿಬೇಕು? ಅವ್ರು ವಿದೂಷಕ ಅಲ್ಲ. ಮೊದಲನೇದಾಗಿ ಸಿದ್ದರಾಮಯ್ಯ ವಿಲನ್ನು. ಯಾರ್ಯಾರಿಗೆ ವಿಲನ್ನು? ಡಿ ಕೆ ಶಿವಕುಮಾರ್ ವಿಲನ್ನು, ಕಾಂಗ್ರೆಸ್ಸಿಗೆ ವಿಲನ್ನು, ಹಿಂದುಳಿದವ್ರಿಗೆ ದಲಿತರಿಗೆ ವಿಲನ್ನು. ಇದಿಷ್ಟು ಜೊತೆಗೇನೆ ಮುಸಲ್ಮಾನರಿಗೆ ಮಾತ್ರ ಹೀರೋ. ಇದಿಷ್ಟು ಜೊತೆಗೆ ಕರ್ನಾಟಕ ರಾಜ್ಯದ ವಿಲನ್ ಯಾರು ಅಂತಂದರೆ ಮನೆ ಸಿದ್ದರಾಮಯ್ಯನವರು ಅನ್ನೋದ್ರೆ ಯಾವ ಅನುಮಾನನೂ ಇಲ್ಲ.